ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ ಇವತ್ತು ಬರುತ್ತೆ ಅಂತ ಅಂತ ಹೇಳಿದ್ರಿ. ಸೊ ಇಲ್ಲ, ಇನ್ನೂ ಬಂದಿಲ್ಲ, ಒಂದರ ನಂತರ ಬರುತ್ತೆ ಅಂತ ಹೇಳಿದೆ. ಬಹುಶಃ ಎರಡು ಮೂರು ದಿವಸದಲ್ಲಿ ಬರುತ್ತೆ ಅಂತ ಕಾಣುತ್ತೆ. ಈಗಾಗಲೇ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಇವತ್ತಿನಿಂದ ವಿದೇಶದಿಂದ ಬರುವಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ಏರ್ಪೋರ್ಟ್ನಲ್ಲಿ ಕಡ್ಡಾಯವಾಗಿ RT-PCR ಟೆಸ್ಟನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅದರ ಸಿದ್ಧತೆಗಳ ಬಗ್ಗೆ ಕೂಡ ನಾನೀಗೋಗಿ ಏರ್ಪೋರ್ಟ್ನಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಮತ್ತು ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಇದನ್ನು ತಕ್ಷಣ ಎಲ್ರಿಗೂ ಕೂಡ ಟೆಸ್ಟ್ಗಳನ್ನು ಮಾಡಿಸಬೇಕು ಅಂತೇಳಿ. ಸುಮಾರು 2,000 ಜನಕ್ಕೆ ಮೇಲೆ ಬರ್ತಾರೆ ಪ್ರತಿ ದಿವಸ. ಸ್ವಲ್ಪ ಅಲ್ಲಿ ಕೆಲವು ಗಂಟೆಗಳು ಬಂದಂಥ ಪ್ರಯಾಣಿಕರಿಗೆ ತಡ ಆಗ್ಬೋದು, ಆದರೆ ಇದು ಅನಿವಾರ್ಯ ಅಂತ ನಾನು ಮನವಿ ಮಾಡ್ತೇನೆ. ಯಾರೂ ಕೂಡ ಅದ್ರ ಬಗ್ಗೆ ಬೇಜಾರು ಪಡೋದು ಬೇಡ. ಇವತ್ತು ಅವಶ್ಯಕತೆ ಇರೋದರಿಂದ, ಅನಿವಾರ್ಯ ಇರೋದರಿಂದ ಇದನ್ನು ಮಾಡಬೇಕಾಗಿದೆ ನಾವು. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗ 2ನೇ ತಾರೀಕು ಕೇಂದ್ರ ಆರೋಗ್ಯ ಸಚಿವರ ಜೊತೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭೇಟಿ ಮಾಡಿ ಇವತ್ತೇನು ಆರೋಗ್ಯ ಇಲಾಖೆಯಲ್ಲಿ ಮತ್ತು ಆರೋಗ್ಯ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಫ್ರಂಟ್ ಲೈನ್ ವರ್ಕರ್ಸ್, ಫ್ರಂಟ್ ಲೈನ್ ವಾರಿಯರ್ಸ್ ಏನಿದ್ದಾರೆ, ಇವರಿಗೆ 2ನೇ ಡೋಸ್ ತೆಗೆದುಕೊಂಡು ಸುಮಾರು 7-8 ತಿಂಗಳು ಆಗ್ತಾ ಬಂದಿದೆ. ಕೆಲವರಲ್ಲಿ ಈಗ ಆ್ಯಂಟಿಬಾಡೀಸ್, ರೋಗ ನಿರೋಧಕ ಶಕ್ತಿಯ ಇದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ವರದಿಗಳಿರೋದ್ರಿಂದ ಅವ್ರಿಗೆ 3ನೇ ಡೋಸ್ ಅಥವಾ ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ, ಅದನ್ನು ಕೊಡೋ ವಿಚಾರದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರು ಒಪ್ಕೊಂಡ್ರೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಪ್ರಾಶಸ್ತ್ಯವಾಗಿ ಕೊಡುವಂಥ ನಿಟ್ಟಿನಲ್ಲಿ ವಿಚಾರ ಮಾಡಿದ್ದೇವೆ. ಮತ್ತು ಈಗಾಗಲೇ ಎಲ್ಲ ಕ್ರಮಗಳನ್ನು, ಕ್ವಾರಂಟೈನ್, ಹೋಮ್ ಕ್ವಾರಂಟೈನ್ ಆ್ಯಪ್ಸನ್ನು, ಟೆಲಿಮೆಡಿಸಿನ್ನು, ಟೆಸ್ಟಿಂಗ್ ಹೆಚ್ಚು ಮಾಡೋದು ಮತ್ತು ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸುವಂಥದ್ದು, ಎಲ್ಲ ರೀತಿಯಲ್ಲಿ ಮಾರ್ಗಸೂಚಿಗಳನ್ನು ಕಠಿಣವಾಗಿ ನಾವು ನಿರ್ವಹಿಸಬೇಕು ಮತ್ತು ಇದನ್ನು ಜಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ವಿಚಾರ ಮಾಡಿದೆ. ಜನರು ಮತ್ತೆ ನಿಮ್ಮೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮುಂದುವರಿಸಬೇಕು. ಈ ಒಂದು ಒಮಿಕ್ರಾನ್ ಏನಿದೆ, ಹೊಸ ಪ್ರಭೇದ, ಇದನ್ನು ಮಣಿಸೋವರೆಗೂ ಕೂಡ ಮತ್ತೆ ನಮ್ಮ ಜಾಗೃತಿ ಎರಡೂ ಕೂಡ ಬೇಕಾಗ್ತದೆ. ಇದು ಸರ್ಕಾರ ಕೇವಲ ನಮ್ಮ ಕಾರ್ಯಾದೇಶಗಳಿಂದ ಎಲ್ಲವೂ ಕೂಡ ಅನುಷ್ಠಾನಕ್ಕೆ ತರೋಕ್ಕಾಗಲ್ಲ, ಇದನ್ನು ನಿಭಾಯಿಸೋಕ್ಕಾಗಲ್ಲ. ಸಾರ್ವಜನಿಕರು, ನಾಗರಿಕ ಸಮಾಜ ಸರ್ಕಾರದ ಜೊತೆ ಕೈಜೋಡಿಸ್ಬೇಕು. ನೀವೆಲ್ಲ ಕೂಡ ನಿಮ್ಮ ಜವಾಬ್ದಾರಿಗಳನ್ನು ಅರ್ತು ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು. ಈಗ ನಿನ್ನೆಯಿಂದ ಅನೇಕರು 2ನೇ ಡೋಸನ್ನು ತೆಗೆದುಕೊಳ್ಳಿಕ್ಕೆ, 1ನೇ ಡೋಸ್ ಯಾರು ಕೆಲವರು ಉಳಿದಿದ್ದಾರೆ ಅವರು ಕೂಡ ತೆಗೆದುಕೊಳ್ಳಿಕ್ಕೆ ಬರ್ತಾ ಇದ್ದೀರಿ, ನನಗೆ ಭಾಳ ಸಂತೋಷ ಆಗಿದೆ. ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬರಬೇಕು, ತಾವೇ ಸ್ವಯಂ ಪ್ರೇರಿತರಾಗಿ ಬಂದು ಲಸಿಕೆಗಳನ್ನು ಹಾಕ್ಸ್ಕೊಳ್ಳಿ. ಲಸಿಕೆಗೆ ಕೊರತೆ ಇಲ್ಲ, ಇವತ್ತು ನಮ್ಮ ಹತ್ರ ಲಕ್ಷಾಂತರ ಲಸಿಕೆಗಳು ದಾಸ್ತಾನಿದೆ, ಎಲ್ಲಿ ಕೂಡ ಕೊರತೆ ಇಲ್ಲ. ತಾವೆಲ್ಲ ಕೂಡ ಬಂದು ಲಸಿಕೆಯನ್ನು ತೆಗೆದುಕೊಂಡು ತಾವು ಕ್ಷೇಮವಾಗಿರಿ, ತಮ್ಮ ಜೊತೆಯಲ್ಲಿರ್ತಕ್ಕಂಥವರು ಕ್ಷೇಮವಾಗಿರುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಮನವಿಯನ್ನು ಮಾಡ್ತೇನೆ. ಸರ್, ಇನ್ನೊಂದು, ನಿನ್ನೆ ತಜ್ಞರು ಶಿಫಾರಸ್ನಲ್ಲಿ ಸರ್ ನಿನ್ನೇನು ಕೇಳಿದ್ವಿ ನಾವು ಸರ್ಕಾರಿ ಸೌಲಭ್ಯಗಳಿಗೆ ಬರಬೇಕಾದ ಇಲ್ಲ, ಅವರು ಸೌಲಭ್ಯಗಳು ಕೆಲವನ್ನ ಕಟ್ ಮಾಡಿ ಅವ್ರ ಮೇಲೆ ದಂಡ ಹಾಕಂಥದ್ದಾಗ್ಬೋದು ಅಥವಾ ಯಾವುದೇ ಒಂದು ಸೇವೆಗಳನ್ನು ಕಡಿತ ಮಾಡುವಂಥ ನಿಟ್ಟಿನಲ್ಲಿ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ. ಆದರೆ ನಾನು ಮತ್ತು ನಮ್ಮ ನಾಯಕರು ಮಾತನಾಡಿದಾಗ ನಮ್ಮ ಸರ್ಕಾರದ ನಿಲುವು ಈ ರೀತಿಯಲ್ಲಿ ದಂಡ ಹಾಕೋದ್ರಿಂದ, ಸೇವೆಗಳನ್ನು ಕಡಿತ ಮಾಡೋದ್ರಿಂದ ಅದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದಿಲ್ಲ. ಅದರ ಬದಲಾಗಿ ಯಾರು ಇವತ್ತು ತಡವಾಗಿ ಹಾಕ್ಸ್ಕೊಳ್ತಾ ಇರೋದು ಅಥವಾ ಕೆಲವರಿಗೆ ಇನ್ನೂ ಅರಮನಸ್ಸಿದೆ ಅಂಥವ್ರಿಗೆ ಏನಾದರೂ ಮಾಡಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಇನ್ನೂ ದೊಡ್ಡ ರೀತಿಯಲ್ಲಿ, ಆಂದೋಲನದ ರೀತಿಯಲ್ಲಿ ಹೆಚ್ಚು ಕ್ರಮಗಳನ್ನು ಆಯಾ ಜಿಲ್ಲೆಗಳಲ್ಲಿ ಹಾಕ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಲಸಿಕೆ ಕೊಡುವಂಥ ನಿಟ್ಟಿನಲ್ಲಿ ಪ್ರೊಆಕ್ಟಿವ್ ಆಗಿ ಸರ್ಕಾರ ಕೆಲಸ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ. ಬಿಟ್ಟರೆ
ಯಾವುದೇ ರೀತಿಯ ಪೆನಾಲ್ಟೀಸ್ ಆಗಲಿ ಯಾವುದೇ ರೀತಿ ಕಟ್ಸ್ ಆಗಲಿ ಸೇವೆಗಳಲ್ಲಿ ಮಾಡಬಾರದು ಅನ್ನೋದು ಸರ್ಕಾರದ ನಿಲುವಾಗಿದೆ ಸರಿ ಇನ್ನೊಂದು ಕ್ರಿಸ್ಮಸ್ ಬರ್ತಿದೆ ಹೊಸ ವರ್ಷ ಬರ್ತಿದೆ ಕಳೆದ ವರ್ಷನೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆರೋಗ್ಯ ಇಲಾಖೆ ತೆಗೆದುಕೊಂಡಿತ್ತು ಸೊ ಈ ಸತಿ ಅರ್ಲಿ ಆದರೂ ಕೂಡ ಅಗತ್ಯ ಬಿದ್ದರೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಅಗತ್ಯ ಬೀಳದಂತೆ ಇವತ್ತು ನಿಯಂತ್ರಣಕ್ಕೆ ನಾವು ಸರ್ಕಾರ ಮುಂದಾಗಿದ್ದೀವಿ ಯಾಕೆ ಇವತ್ತು ಇಷ್ಟು ಬೇಗ ಜಾಗೃತಿಯನ್ನು ವಹಿಸಿದೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಒಮಿಕ್ರಾನ್ ಬಹಳ ವೇಗದಲ್ಲಿ ಹರಡುವಂತ ಪ್ರಭೇದ ಆಗಿರೋದ್ರಿಂದ ಡೆಲ್ಟಾಗಿನ ಕೂಡ 3-4 ಪಟ್ಟು ಹೆಚ್ಚು ಅದು ಹರಡುವಂತ ವೇಗ ಇರೋದ್ರಿಂದ ನಾವು ಈಗಲಿಂದನೇ ಅದಕ್ಕೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ಸರ್ಕಾರ ಸಿದ್ಧ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಅನಾಹುತ ಆಗಬಾರದು ಹೆಚ್ಚಿನ ಜನರಿಗೆ ಸೋಂಕು ಬರಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಜಾಗೃತಿಯನ್ನ ನಾವು ಮಾಡ್ತಾ ಇದ್ದೀವಿ ತಾವು ಹೇಳ್ತಾ ಇದ್ರ ಮತ್ತೆ ಸಿಎಂ ಅವರು ಕೂಡ ಹೇಳಿದ್ರು ಕಠಿಣ ಮಾರ್ಗಸೂಚಿಗಳನ್ನ ಜನರು ಪಾಲನೆ ಮಾಡಬೇಕು ಅಂತ ಅಧಿಕೃತವಾಗಿ ಏನಾದರೂ ಹೊಸ ಗೈಡ್ಲೈನ್ಸ್ ತರ ಬಿಡುಗಡೆ ಮಾಡ್ತೀರಾ ಏನು ಇಲ್ಲ ಕಾಲಕಾಲಕ್ಕೆ ಪ್ರತಿನಿತ್ಯ ಕೂಡ ನಾವು ವಸ್ತುಸ್ಥಿತಿಯನ್ನ ಗಮನಿಸ್ತೀವಿ ವಸ್ತುಸ್ಥಿತಿ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಸರ್ಕಾರ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಮಕ್ಕಳದ್ದು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಬಹಳ ಅವರು ಬಹಳ ಮುತುವರ್ಜಿಯಿಂದ ಆ ಒಂದು ಕಂಪನಿಯವ್ರ ಜೊತೆಗೆ ಈಗ ಒಡಂಬಡಿಕೆಯನ್ನು ಮಾಡ್ಕೊಳ್ಳೋ ಹಂತದಲ್ಲಿದೆ ಆದಷ್ಟು ಶೀಘ್ರದಲ್ಲಿ ಎಲ್ಲ ರಾಜ್ಯಗಳಿಗೆ ಮಕ್ಕಳ ಲಸಿಕೆಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ಎದುರು ನೋಡ್ತಾ ಇದ್ದೀವಿ ಎಷ್ಟು ಬೇಗ ಬರ್ತದೆ ಅಷ್ಟು ಬೇಗ ನಮ್ಮ ಮಕ್ಕಳಿಗೆ ನಾವು ಲಸಿಕೆಗಳನ್ನು ಕೊಡಿಸ್ಬೇಕು ಅಂತೇಳಿ ನೋಡ್ಬೇಕು ಕೇಂದ್ರ ಸರ್ಕಾರ ಬಹುಶಃ ಇಲ್ಲಿವರೆಗೂ ಎಲ್ಲವನ್ನು ಕೂಡ ಉಚಿತವಾಗಿ ಕೊಟ್ಟಿದೆ ಹಾಗಾಗಿ ಅದು ಕೂಡ ಉಚಿತವಾಗಿ ಕೊಡುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ ಸರ್ ಇದು ಸಭೆಗೆ ಸಂಬಂಧಪಟ್ಟಂಗೆ ಸಿಎಂ ಅವರ ಜೊತೆ ಏನಾದರೂ ಹೇಳಿದ್ದೀನಿ ನಿನ್ನೆ ಸಿಎಂ ಅವರ ಜೊತೆ ಮತ್ತೇನ ಸಭೆ ನಿನ್ನೆ ಇಲ್ಲ ನಿನ್ನೆ ಕೂಡ ನಾನು ಫೋನ್ನಲ್ಲಿ ಮಾತಾಡಿದ್ದೀನಿ ಇಂದು ಬೆಳಿಗ್ಗೆ ಕೂಡ ಮಾತನಾಡಿದ್ದೇನೆ ಮೊನ್ನೆ ಮುಖ್ಯಮಂತ್ರಿಗಳು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಮಾಡಿ ಈ ಎಲ್ಲ ವಿಷಯಗಳನ್ನು ಅವರು ಕೂಡ ಅಲ್ಲಿ ಹುಬ್ಳಿಯಲ್ಲಿ ಘೋಷಣೆ ಮಾಡಿದ್ದಾರೆ ಆರೋಗ್ಯ ಇಲಾಖೆಯಿಂದ ಕೂಡ ಇದೇ ರೀತಿಯಲ್ಲಿ ಸೂಚನೆಯನ್ನು ಕೊಡಿ ಮತ್ತು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಅದರಂತೆ ನಾನು ನಿಮಗೆ ಇನ್ನೂ ಕೂಡ ನಂದು ಪ್ರಯಾಣದ ಇದು ನಿಗದಿ ಆಗಿಲ್ಲ ಅದೇ ಆಗ್ತಾ ಇದ್ದಾರೆ ಬಟ್ ಅವರು ಬೇರೆ ಇಲಾಖೆಗಳು ಆಗ್ಬೋದು ನಂದು ಇನ್ನೂ ಕೂಡ ಪ್ರಯಾಣ ನಿಗದಿ ಆಗಿಲ್ಲ ಮಾಡ್ತಾನೆ ಇರ್ತೀವಿ ಅದೇನು ಸಿ ಈ ಒಂದು ಸಾಂಕ್ರಾಮಿಕ ರೋಗ ಹರಡುವಂತ ಸಂದರ್ಭದಲ್ಲಿ ಸಭೆಗಳು ನಿರಂತರವಾಗಿ ಆಗಬೇಕು ಅದರಲ್ಲಿ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ಆಗಲೇಬೇಕಾಗ್ತದೆ ಯಾಕೆಂದರೆ ಡೈಲಿ ಚೇಂಜಸ್ ಇರುತ್ತೆ ಪ್ರತಿನಿತ್ಯ ಕೂಡ ಇದರ ಬೆಳವಣಿಗೆ ಯಾವ ರೀತಿ ಆಗ್ತದೆ ಯಾವ ರೀತಿ ಇದು ಹರಡುವಂಥ ಸಂಭವ ಇದೆ ಈ ನಿಟ್ಟಿನಲ್ಲಿ ನಾವು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಕೆಲವು ತೀರ್ಮಾನಗಳನ್ನು ತೆಗೆದುಕೋಬೇಕು ನಿರಂತರವಾಗಿ ನಾವು ಅದರ ಮಾಹಿತಿ ಇನ್ನೂ ಕೂಡ ಇಲ್ಲ ಸ್ಪಷ್ಟತೆ ಇಲ್ಲ ಸರ್ ಇನ್ನೊಂದು ತಜ್ಞರು ಸರ್ ಸಾರ್ವಜನಿಕ ಸ್ಥಳಗಳಲ್ಲಿ ಲಸಿಕೆ ಕೊಡಲಿಕ್ಕೆ ಒಂದು ಶಿಫಾರಸು ಮಾಡಿದ್ದಾರೆ ಆರೋಗ್ಯ ಇಲಾಖೆ ಗಂಭೀರವಾಗಿ ಚಿಂತನೆ ಮಾಡಿದ್ರೆ ಮನೆ ಮನೆಗೆ ಲಸಿಕೆ ಈಗ ಮನೆ ಮನೆಗೆ ಇವತ್ತು ನಮ್ಮ ಲಸಿಕಾ ಮಿತ್ರ ಅಂತ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಹರ್ ಘರ್ ದಸ್ತಕ್ ಕೇಂದ್ರ ಸರ್ಕಾರದ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮನೆಗೆ ಲಸಿಕಾ ಮಿತ್ರ ಹಾಗಾಗಿ ನಾವು ಪ್ರತಿ ಮನೆಗೇನೆ ತೆರಳಿ ಅವರಿಗೆ ಮನವರಿಕೆ ಮಾಡಿ ಲಸಿಕೆಯನ್ನು ಯಾರು ತೆಗೆದುಕೊಂಡಿಲ್ಲ ಅವರಿಗೆ ಕೊಡುವಂಥ ಕಾರ್ಯಕ್ರಮ ಇದು ಭಾಳ ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಕೈಗೊಂಡಿದ್ದೇವೆ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಅದು ಅದರ ಒಂದು ಚಟುವಟಿಕೆ ಭಾಳ ಫಲಪ್ರದಾಯವಾಗಿ ಆಗ್ತಾ ಇದೆ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ